ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಸಮಸ್ತ ಈ ಡಿಜಿಟಲ್ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ವಾರ್ತೆಗಳ ವಿವರ. ಬುಗುಡನಹಳ್ಳಿ ಹೆಬ್ಬಾಕ ನರಸಾಪುರ ಕೆರೆ ಹಿನ್ನೀರಿನಿಂದ ಜಮೀನಿಗೆ ನೀರು ನುಗ್ಗಿ ರೈತರ ಬೆಳೆ ಹಾನಿಯಾಗಿದೆ. ನಷ್ಟ ಪರಿಹಾರ ನೀಡಿ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಸುರೇಶ್ಗೌಡರ ನೇತೃತ್ವದಲ್ಲಿ ರೈತರು ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಬುಗುಡನಹಳ್ಳಿ ಕೆರೆ ಹಾಗೂ ಹೆಬ್ಬಾಕ ಕೆರೆಯ ಹಿನ್ನೀರಿನಿಂದ ಸಾವಿರಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗದ್ದೆಗಳ ತುಂಬ ನಿಂತು ಬೆಳೆ ಹಾಳಾಗಿದೆ. ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು, ಹೊಲದಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಶಾಸಕ ಬಿ ಸುರೇಶ್ಗೌಡ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ರೈತರು ತಮಗಾಗುತ್ತಿರುವ ಸಮಸ್ಯೆ ತಪ್ಪಿಸಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಶಾಸಕ ಸುರೇಶ್ಗೌಡ ಮಾತನಾಡಿ, ಬುಗುಡನಹಳ್ಳಿ ನರಸಾಪುರ ಹಾಗೂ ಹೆಬ್ಬಾಕ ಕೆರೆಗಳಿಗೆ ಹೆಚ್ಚುವರಿ ನೀರು ಬಿಡಲಾಗಿದೆ. ಇದರಿಂದ ಕೆರೆಯ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಜೌಗು ನೀರು ತುಂಬಿ ಬೆಳೆ ಹಾಳಾಗಿದೆ. ಈ ಬಗ್ಗೆ ರೈತರು ಎಷ್ಟು ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಬಂದು ನೋಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬುಗುಡನಹಳ್ಳಿ ಕೆರೆಯ ಕೋಡಿಯನ್ನ ಹೆಚ್ಚುವರಿಯಾಗಿ 3 ಅಡಿ ಎತ್ತರಿಸಲಾಗಿದೆ. ಇದರಿಂದ ರೈತರ ಜಮೀನಿಗೆ ನೀರು ನಿಲ್ಲುವಂತಾಗಿದೆ. ಈ ಕೂಡಲೇ ಕೋಡಿ ತಗ್ಗಿಸಿ ಕೆರೆಯಲ್ಲಿನ ಹೆಚ್ಚುವರಿ ನೀರು ಹೊರತಗಿಸಬೇಕು ಎಂದು ಆಗ್ರಹಿಸಿದರು. ರೈತರು ಇಷ್ಟೆಲ್ಲಾ ಸಮಸ್ಯೆ ಅನುಭವಿಸುತ್ತಿದ್ದರೂ ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದು ನೋಡುತ್ತಿಲ್ಲ. ಇನ್ನು ನಗರ ಪಾಲಿಕೆ ಜಿಲ್ಲಾಡಳಿತ ಕೂಡ ರೈತರ ಸಮಸ್ಯೆ ಆಲಿಸಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತರ ಬಗ್ಗೆ ಕಾಳಜಿಯೇ ಇಲ್ಲವಾಗಿದೆ. ಅವರಿಗೆ ವಿಧಾನಸೌಧದ ವಜ್ರ ಮಹೋತ್ಸವದ ಸಂಭ್ರಮವೇ ಹೆಚ್ಚಾಗಿದೆ ಎಂದು ಕಿಡಿಕಾರಿದರು. ಕೂಡಲೇ ರೈತರ ಸಮಸ್ಯೆ ಆಲಿಸಿ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕು, ಹೊಲದಲ್ಲಿ ನೀರು ನಿಲ್ಲುವುದನ್ನ ತಪ್ಪಿಸಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಇನ್ಚಾರ್ಜ್ ಡಿಸಿ ಶಾಂತಾರಾಮ್ಗೆ ಮನವಿ ಸಲ್ಲಿಸಿದ್ರು. ಇವತ್ತು 28 ಕೋಟಿ ಖರ್ಚು ಮಾಡಿ ಕೊಟ್ಟಿದ್ರೆ ಸ್ವಾಮಿ, ನಾವು ಟೀ ಎಲ್ಲ ಕಾಫಿ ಎಲ್ಲ ನೀರು ಕುಡಿಯಲ್ಲ. ದಯವಿಟ್ಟು ನಮ್ಮ ಸಹಾಯಕ್ಕೆ ಬನ್ನಿ, ಹಣವನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಬುಗುಡನಹಳ್ಳಿ ಕೆರೆಯಿಂದ ತುಮಕೂರು ನಗರಕ್ಕೆ ನಾವು ನೀರನ್ನ ಸರಬರಾಜು ಮಾಡೋದಕ್ಕೆ ಬಿಡೋದಿಲ್ಲ. ನಾನಿವತ್ತು ನಗರಸಭೆ ಕಮಿಷನರ್ ಡಿಸಿ ಅವರು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ರೈತರಿಗಾಗಿರುವಂತಹ ನಷ್ಟವನ್ನ ತಕ್ಷಣ ಪರಿಹಾರದ ರೂಪದಲ್ಲಿ ಇವತ್ತು ಹಣವನ್ನು ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೋಮವಾರ ನಾವು 1-2 ಸಾವಿರ ಜನ ಬಂದು ಡಿಸಿ ಆಫೀಸ್ ಬೀಗ ಜಡಿತೀವಿ. ನಾವು ಹೊಸ ಡಿಸಿ ಬರ್ತಾರೆ, ಹೊಸ ಡಿಸಿ ಅಂತ ಹೇಳಿದ್ರೆ ಈಗ ರಜದಲ್ಲಿ ಮೇಲೆ ಹೋಗಿದ್ದಾರಲ್ಲ ನಮ್ಮ ಯಾರೋ ಅವರು ಮೋಹನ್ ರಾಜ್ ಅವರು, ಅವ್ರ ಜೊತೆ ಹೋರಾಟ ಮಾಡ್ತೀವಿ. ಇವರು ಇನ್ಚಾರ್ಜ್ ಇರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೇವೆ. ತಕ್ಷಣ ನಮ್ಮ ನೀರನ್ನ ಬುಗುಡನಹಳ್ಳಿ ಕೆರೆಯಲ್ಲಿರೋ ನೀರನ್ನ ಹೊರಗಡೆ ರಿಲೀಸ್ ಮಾಡಬೇಕು. ಹೊರಗಡೆ 150 ಎಕರೆ ನಿಂತಿರೋ ನೀರು ಕೆರೆ ಒಳಗಡೆ ಬರೆದ್ರೆ ನಮ್ಮ ಜನ ಸ್ವಲ್ಪ ಸಮಾಧಾನ ಆಗ್ತಾರೆ, ಬೆಳೆ ಪರಿಹಾರ ಕೊಟ್ರೆ ನಾವು ಸಮಾಧಾನವಾಗಿರ್ತೇವೆ. ಜೊತೆಗೆ ಇವತ್ತು 50 ಕೋಟಿ ಹಣ ಹಾಕಿದ್ದಾರೆ ಕೆರೆನ ಉಟಾವಣೆ ಮಾಡೋದಿಕ್ಕೆ. ಇನ್ನ ಕೆರೆ ದೊಡ್ಡದ್ ಮಾಡಿದ್ರೆ ಹಾಳ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ವ್ಯವಸ್ಥೆ ಮಾಡಬೇಕಾಗಿದೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಮುಖಂಡರಾದ ಹೆಬ್ಬಾಕ ರವಿ, ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಹೆಚ್ಚಾಗಿರುವ ಬೀಡಾಡಿ ಪ್ರಾಣಿಗಳ ವಿರುದ್ದ ಕಾರ್ಯಾಚರಣೆ ನಡೆಸುವುದಾಗಿ ನಗರ ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ಹೇಳಿದ್ದಾರೆ. ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ರಾತ್ರೋರಾತ್ರಿ ಕಡಿದು ಉರುಳಿಸಲಾಗಿದ್ದ ಮರಗಳನ್ನು ಸ್ಥಳಾಂತರಗೊಳಿಸಿದ ನಂತರ ಅತಿ ಶೀಘ್ರದಲ್ಲೇ ಆಡಳಿತಾತ್ಮಕ ಕಚೇರಿ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭಿಸಲಾಗುವುದು ಎಂದು ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ತಿಳಿಸಿದರು. ಆಡಳಿತಾತ್ಮಕ ಕಚೇರಿ ಕಟ್ಟಡ ನಿರ್ಮಾಣಕ್ಕಾಗಿ ಅನಿವಾರ್ಯ ಕಾರಣಗಳಿಂದಾಗಿ ಮರಗಳನ್ನು ಕಡಿದು ಉರುಳಿಸಲಾಗಿತ್ತು. ತೆರವುಗೊಳಿಸಲಾದ ಮರಗಳನ್ನು ಸ್ಥಳಾಂತರಗೊಳಿಸುವ ಬಗ್ಗೆ ಅರಣ್ಯ ಇಲಾಖೆಗೆ ಪತ್ರ ಬರೆಯಲಾಗಿದೆ ಎಂದು ಆಯುಕ್ತರು ಹೇಳಿದರು. 5 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಆಡಳಿತಾತ್ಮಕ ಕಚೇರಿ ಕಟ್ಟಡವನ್ನು 3 ಅಂತಸ್ತಿನಲ್ಲಿ ನಿರ್ಮಿಸಲಾಗುವುದು. ಪಾಲಿಕೆಗೆ ಒಳಪಡುವ ಎಲ್ಲಾ ಕಚೇರಿಗಳು ಒಂದೆಡೆ ಕಾರ್ಯನಿರ್ವಹಿಸುವ ದೃಷ್ಟಿಯಿಂದ ಈ ಕಟ್ಟಡ ನಿರ್ಮಿಸಲಾಗುವುದೆಂದರು. ಈಗ ಪಾಲಿಕೆ ಕಚೇರಿ ಒಳಗೆ ಕೆಲ ವಿಭಾಗಗಳಿದ್ದರೆ ಆರೋಗ್ಯ, ಕಂದಾಯ ಸೇರಿದಂತೆ ವಿವಿಧ ವಿಭಾಗಗಳು ಬೇರೆಡೆ ಇರುವುದರಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅಡ್ಡಿಯುಂಟಾಗುತ್ತಿದೆ ಎಂದರು. ಹಬ್ಬಗಳು ಕಳೆದ ನಂತರ ಹಂದಿ, ನಾಯಿ ಹಾಗೂ ಬಿಡಾಡಿ ದನಗಳ ವಿರುದ್ದ ಕಾರ್ಯಾಚರಣೆ ಕೈಗೊಳ್ಳಲಾಗುವುದು ಎಂದರು. ನಗರದ 35 ವಾರ್ಡ್ಗಳಲ್ಲಿ ರಸ್ತೆಗಳು ಹಳ್ಳ ದಿನ್ನೆಗಳಿಂದ ಕೂಡಿದ್ದು ಸಾರ್ವಜನಿಕರ ದೂರು ಆಧಾರದ ಮೇಲೆ ಅತಿ ಶೀಘ್ರದಲ್ಲಿ ರಸ್ತೆ ದುರಸ್ತಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಅಂದಾಜು ವೆಚ್ಚ ಸಿದ್ಧಗೊಳಿಸಲು ಸಂಬಂಧಿಸಿದ ಇಂಜಿನಿಯರ್ಗಳಿಗೆ ಸೂಚಿಸಲಾಗಿದೆ ಎಂದರು. ಎರಡನೇ ಅಂತಸ್ತಿನ ಕಟ್ಟಡ ನಿರ್ಮಾಣ ಆಗುತ್ತೆ. ಈ ಒಂದು ಕಟ್ಟಡದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ
ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಕೂತ್ಕೊಳ್ಳೋದಕ್ಕೆ ಮತ್ತೆ ಕಾರ್ಯನಿರ್ವಹಿಸೋದಕ್ಕೆ ಅಗತ್ಯವಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಿರುತ್ತೆ. ಈಗ ಇರ್ತಕ್ಕಂಥ ಕಚೇರಿ ಏನಾಗಿದೆ, ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ. ಆಯುಕ್ತರು ಒಂದು ಕಡೆ, ಮತ್ತೆ ಕಂದಾಯ ವಿಭಾಗ ಒಂದು ಕಡೆ, ಇಂಜಿನಿಯರಿಂಗ್ ಶಾಖೆ ಒಂದು ಕಡೆ, ಹೆಲ್ತ್ ಆರೋಗ್ಯ ವಿಭಾಗ ಒಂದು ಕಡೆ, ಹೀಗಾಗಿ ನಾನಾ ಮೂಲೆಗಳಲ್ಲಿ ಹರಿದು ಹಂಚು ಹೋಗ್ಬಿಟ್ಟಿದೆ. ಇದೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬರೋ ರೀತಿಲಿ ಒಂದು ಯೋಜಿತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹಬ್ಬಗಳು ಕಳೆದ ನಂತರ ಹಂದಿ, ನಾಯಿ ಹಾಗೂ ಬಿಡಾಡಿ ದನಗಳ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳಲಾಗುವುದು ಎಂದರು. ನಗರದ 35 ವಾರ್ಡ್ಗಳಲ್ಲಿ ರಸ್ತೆಗಳು ಹಳ್ಳ ದಿನ್ನೆಗಳಿಂದ ಕೂಡಿದ್ದು ಸಾರ್ವಜನಿಕರ ದೂರು ಆಧಾರದ ಮೇಲೆ ಅತಿ ಶೀಘ್ರದಲ್ಲಿ ರಸ್ತೆ ದುರಸ್ತಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಅಂದಾಜು ವೆಚ್ಚ ಸಿದ್ದಗೊಳಿಸಲು ಸಂಬಂಧಿಸಿದ ಇಂಜಿನಿಯರ್ಗಳಿಗೆ ಸೂಚಿಸಲಾಗಿದೆ ಎಂದರು. ತುಮಕೂರಿನ ಅಮಾನಿಕೆರೆ ಉದ್ಯಾನವನ ದಿನೇ ದಿನೇ ಜನರನ್ನ ಆಕರ್ಷಿಸುತ್ತಿದೆ. ಕೆರೆಯಲ್ಲಿ ನೀರು ಸಂಗ್ರಹವಾಗಿರುವುದರಿಂದ ಬೋಟಿಂಗ್ ಆರಂಭಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ತುಮಕೂರಿನ ಅಮಾನಿಕೆರೆ ಉದ್ಯಾನವನ ನಗರದ ಆಕರ್ಷಣೀಯ ಕೇಂದ್ರವಾಗಿ ರೂಪುಗೊಳ್ಳುತ್ತಿದೆ. ಹಸಿರು ತಾಣ, ಅಲಂಕಾರಿಕ ಗಿಡಗಳು, ಬಣ್ಣ ಬಣ್ಣದ ಹೂಗಳು ಮನಸ್ಸನ್ನ ಮುದಗೊಳಿಸುತ್ತವೆ. ಗಾಜಿನ ಮನೆ ಅಮಾನಿಕೆರೆ ಪಾರ್ಕ್ನ ವಿಶೇಷ ಆಕರ್ಷಣೆ. ಜೊತೆಗೆ ಕೆರೆಯಲ್ಲಿ ನೀರು ತುಂಬಿ ಉದ್ಯಾನವನ ಮತ್ತಷ್ಟು ಸುಂದರವಾಗಿದೆ. ಕೆರೆಗೆ ನೀರು ಬಂದ ನಂತರ ಅಮಾನಿಕೆರೆ ಉದ್ಯಾನವನಕ್ಕೆ ಭೇಟಿ ನೀಡುವವರ ಸಂಖ್ಯೆಯೂ ಹೆಚ್ಚಾಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಆದಾಯವೂ ಹೆಚ್ಚಾಗಿದೆ. ಶನಿವಾರ, ಭಾನುವಾರ ಹಾಗೂ ಇತರೆ ರಜೆ ದಿನಗಳಲ್ಲಿ ಹೆಚ್ಚಿನ ಜನ ಅಮಾನಿಕೆರೆಗೆ ಬರುತ್ತಾರೆ. ಆದಾಯ ಹೆಚ್ಚಾಗಿ ಮತ್ತಷ್ಟು ಸೌಲಭ್ಯ ಒದಗಿಸಲು ಪ್ರಾಧಿಕಾರದವರು ಯೋಜನೆ ರೂಪಿಸಿದ್ದಾರೆ. ಕೆರೆಯಲ್ಲಿ ನೀರು ಸಂಗ್ರಹವಾಗಿರುವ ಕಾರಣ ಬೋಟಿಂಗ್ ಆರಂಭಿಸಬೇಕು ಎಂಬ ಪ್ರಯತ್ನ ನಡೆದಿದೆ. ಎರಡು ಬೋಟ್ ಬಿಡಬೇಕು ಎಂಬ ಉದ್ದೇಶವಿದ್ರೂ ಆರಂಭದಲ್ಲಿ ಒಂದು ದೋಣಿ ಬಿಡಲು ಟೂಡ ತೀರ್ಮಾನಿಸಿದೆ. ಈಗಿನ ಸ್ಥಿತಿಯಲ್ಲಿ ಅಮಾನಿಕೆರೆಯಲ್ಲಿ ಬೋಟಿಂಗ್ ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ. ಕೆರೆಯಲ್ಲಿ ಬೆಳೆದಿರುವ ಜೋಡು ದೋಣಿಗೆ ಅಡ್ಡಿಯಾಗುತ್ತದೆ, ಅಪಾಯದ ಸಾಧ್ಯತೆಯೂ ಇದೆ. ಈಗಿನ ಮಟ್ಟದ ನೀರಿನಲ್ಲಿ ದೋಣಿ ಚಲಾಯಿಸಬಹುದಾದರೂ ನೀರು ಕಡಿಮೆಯಾಗಿ ಕೆರೆಯಲ್ಲಿ ಬೆಳೆದ ಗಿಡಗಳು ನೀರಿನ ಮೇಲೆ ತಲೆ ಎತ್ತಿದ್ರೆ ದೋಣಿ ಹಾಯಿಸಲು ಸಾಧ್ಯವಾಗುವುದಿಲ್ಲ ಎನ್ನುತ್ತಾರೆ. ನೀರು ತುಂಬುವ ಮೊದಲೇ ಕೆರೆಯಲ್ಲಿನ ಗಿಡಗಂಟೆ ತೆಗೆದು ಸ್ವಚ್ಛ ಮಾಡಬೇಕಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಬೋಟಿಂಗ್ ಸಾಧ್ಯವಿಲ್ಲ ಎನ್ನಲಾಗುತ್ತದೆ. ಆದರೂ ಇರುವ ನೀರಿನಲ್ಲಿ ಪ್ರಾಯೋಗಿಕವಾಗಿ ಎಂಬಂತೆ ಬೋಟಿಂಗ್ ವ್ಯವಸ್ಥೆ ಮಾಡೋಣ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಮುಂದಿನ ಟೂಡಾ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಮಾಡಲಾಗುತ್ತದೆ ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಅಮಾನಿಕೆರೆಗೆ ಬಾರಿ ನಿರೀಕ್ಷೆ ಮೀರಿದಷ್ಟು ನೀರು ಬಂದಿದೆ. ಸದ್ಯಕ್ಕೆ ಮಳೆ ನಿಂತಿರುವುದರಿಂದ ಮತ್ತಷ್ಟು ನೀರನ್ನ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಈವರೆಗೆ ಕೆರೆಗೆ ಹರಿಸಿದ್ದ ಹೇಮಾವತಿ ನೀರನ್ನ ನಿಲ್ಲಿಸಲಾಗಿದೆ. ಆದರೂ ಕೆರೆಯಲ್ಲಿ ಸಮಾಧಾನಕರವಾದಷ್ಟು ನೀರಿದೆ. ಕೆರೆ ನೀರನ್ನ ಅಚ್ಚುಕಟ್ಟಿಗೆ ಬಿಡುವ ಅಗತ್ಯವಿಲ್ಲದಿದ್ರೂ ನಗರದ ತುಂಬ ಇರುವ ಕೊಳವೆ ಬಾವಿಗಳು ಚಲಾವಣೆಗೊಂಡ್ರೆ ಅಮಾನಿಕೆರೆ ನೀರಿನ ಪ್ರಮಾಣ ಕುಸಿಯುತ್ತದೆ. ಎಷ್ಟೇ ಕುಸಿದ್ರೂ ಮುಂದಿನ ಬೇಸಿಗೆಯಲ್ಲೂ ನಗರದಲ್ಲಿ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ. ಅಮಾನಿಕೆರೆಯ ವಿಶೇಷ ಆಕರ್ಷಣೆಯಾಗಿರುವ ಗಾಜಿನ ಮನೆ ಉದ್ಘಾಟನೆಯ ನಂತರ ಅಷ್ಟಕ್ಕೆ ನಿಂತಿದೆ. ಅದರ ಮುಂದಿನ ಅಲಂಕಾರಿಕ ಕಾರ್ಯಗಳು ನಡೆದಿಲ್ಲ. ಗಾಜಿನ ಮನೆಯನ್ನು ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಬಾಡಿಗೆ ನೀಡಲು ಟೂಡ ತೀರ್ಮಾನಿಸಿದೆ. ಆದರೂ ಆ ಬಗ್ಗೆ ನಿರ್ದಿಷ್ಟ ಕಾರ್ಯಸೂಚಿ ಮಾಡಿಲ್ಲ. ವರ್ಷಕ್ಕೊಮ್ಮೆ ಫಲಪುಷ್ಪ ಪ್ರದರ್ಶನ ಮಾಡಿ ಸರ್ಕಾರದ ಸಮಾರಂಭಗಳನ್ನು ಗಾಜಿನ ಮನೆಯಲ್ಲಿ ಮಾಡಿ ಅದಕ್ಕೆ ಸದ್ಬಳಕೆ ಮಾಡಿಕೊಳ್ಳುವ ಕೆಲಸ ಆಗಿಲ್ಲ. ಅಮಾನಿಕೆರೆಯಂಗಳದ ಗಡಿಯುದ್ದಕ್ಕೂ ಸುತ್ತಲೂ ಪಾದಚಾರಿ ಮಾರ್ಗ ಮಾಡಿ ಮತ್ತಷ್ಟು ಆಕರ್ಷಣೆಗೊಳಿಸುವ ಕೆಲಸಗಳು ಟೂಡಾದಿಂದ ಬಾಕಿ ಉಳಿದಿವೆ. ಸದ್ಯದ ಮಟ್ಟಿಗೆ ಅಮಾನಿಕೆರೆ ತುಮಕೂರಿನ ಆಕರ್ಷಣೀಯ ಕೇಂದ್ರವಾಗಿ ಜನರಂಜನೆ ನೀಡುತ್ತಿದೆ. ಮಧುಗಿರಿ ತಾಲೂಕಿನಲ್ಲಿ ಬಿದ್ದ ಉತ್ತಮ ಮಳೆಯಿಂದ ಬಹುತೇಕ ಕೆರೆಗಳಿಗೆ ಹೆಚ್ಚಿನ ನೀರು ಬಂದಿದೆ. ಶಾಸಕ ಕೆಎನ್ ರಾಜಣ್ಣ ಅವರು ಕೋಡಿ ಹರಿದ ಚೋಳಿನಹಳ್ಳಿ ಕೆರೆಯಲ್ಲಿ ಗಂಗಾಪೂಜೆ ನೆರವೇರಿಸಿದರು. ಇತ್ತೀಚೆಗೆ ಸುರಿದ ಮಳೆಯಿಂದ ಮಧುಗಿರಿ ತಾಲೂಕಿನಾದ್ಯಂತ ಬಹುತೇಕ ಕೆರೆಗಳು ತುಂಬಿವೆ. ಕೆಲವು ಕೆರೆ ತುಂಬಿ ಕೋಡಿ ಹರಿದರೆ ಉಳಿದ ಕೆರೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿ ರೈತರ ಮೊಗದಲ್ಲಿ ಸಂತಸ ಕಂಡಿದೆ. ಮಧುಗಿರಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಚೋಳಿನ ಕೆರೆ ತುಂಬಿ ಕೋಡಿ ಹರಿಯಿತು. ಈ ವೇಳೆ ಶಾಸಕ ಕೆಎನ್ ರಾಜಣ್ಣ ಅವರು ಕೆರೆಯಲ್ಲಿ ಗಂಗಾಪೂಜೆ ನೆರವೇರಿಸಿದರು. ತಾವು ಶಾಸಕರಾದ ನಂತರ ಚೋಳಿನಹಳ್ಳಿ ಕೆರೆ ತುಂಬಿ ಎರಡು ಬಾರಿ ಗಂಗೆ ಪೂಜೆ ನೆರವೇರಿಸುವ ಅವಕಾಶ ಸಿಕ್ಕಿದೆ. ಕೆರೆಗಳಲ್ಲಿ ನೀರು ಬಂದು ರೈತರಲ್ಲಿ ನೆಮ್ಮದಿ ವಾತಾವರಣವಿದೆ ಎಂದರು.
ಸುವರ್ಣಮುಖಿ ಹಾಗೂ ಜಯಮಂಗಲಿ ನದಿಗಳು ಈ ಬಾರಿ ಹರಿದವು. ನದಿ ಪಾತ್ರಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದಿತ್ತು. ಜಯಮಂಗಲಿ ನದಿ 10 ವರ್ಷದ ನಂತರ ಹರಿಯಿತು. ನದಿ ನೀರು ಸಂಗ್ರಹಣೆ ಸಲುವಾಗಿ ದೊಡ್ಡೇರಿ ಹೋಬಳಿ ಸಿಡದರ್ಘಲ್ ಬಳಿ ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಬ್ಯಾರೇಜ್ ಕೆರೆ ಸೇತುವೆಯನ್ನ ಶಾಸಕ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ಶಾಸಕರ ಗಂಗಾಪೂಜೆ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್, ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಜೆ ರಾಜಣ್ಣ ಹಾಗೂ ಕೆರೆ ಅಚ್ಚುಕಟ್ಟುದಾರರಾದ ಪಣೆ ರೈತರ ಸಂಘದ ಮುಖಂಡರು ಹಾಜರಿದ್ದರು. ತುಮಕೂರಿನಲ್ಲಿ ದೀಪಾವಳಿ ಆಚರಣೆ ಸಂಭ್ರಮದಿಂದ ನಡೆದಿದೆ. ಪಟಾಕಿ ಮಾರಾಟವು ಭರ್ಜರಿಯಾಗಿಯೇ ನಡೆದಿದೆ. ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ, ಮನೆ ಮನೆಗಳನ್ನು ಬೆಳಗುವ ಹಬ್ಬ. ಈ ಹಬ್ಬ ಬಂತಂದ್ರೆ ಸಾಕು, ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಸಡಗರ. ಮಹಿಳೆ ಮಕ್ಕಳು ಹೊಸ ಬಟ್ಟೆ ತೊಟ್ಟು ಮನೆ ಅಂಗಳದಲ್ಲಿ ಹಣತೆ ಹಚ್ಚಿ ಮತಾಪು ಹೂಕುಂಡಗಳ ಬೆಳಕಿನ ರಂಗಲ್ಲಿ ಸಂಭ್ರಮಿಸುವ ಪರಿ ನಿಜಕ್ಕೂ ಸೊಗಸು. ದೀಪಾವಳಿ ಹಬ್ಬದ ಪ್ರಯುಕ್ತ ತುಮಕೂರಿನಲ್ಲಿ ಬಗೆ ಬಗೆಯ ದೀಪಗಳ ಮಾರಾಟ ಜೋರಾಗಿತ್ತು. ಜೊತೆಗೆ ಅಮ್ಮಾನಿಕೆರೆ ಪಕ್ಕದಲ್ಲಿ ಹಾಕಲಾಗಿರುವ ಪಟಾಕಿ ಸ್ಟಾಲ್ಗಳಲ್ಲಿ ಜನರು ಭರ್ಜರಿ ವ್ಯಾಪಾರ ಮಾಡುತ್ತಿದ್ದರು. ಅಪ್ಪಂದಿರ ಜೊತೆ ಬಂದ ಮಕ್ಕಳು ತಮಗೆ ಇಷ್ಟವಾದ ಪಟಾಕಿಗಳನ್ನು ಕೊಳ್ಳುವ ಸಡಗರದಲ್ಲಿದ್ದರು. ಅಂಗಡಿಯವರು ಕೂಡ ರಿಯಾಯಿತಿ ದರದಲ್ಲಿ ಪಟಾಕಿಗಳನ್ನು ಮಾರಾಟ ಮಾಡುತ್ತಿದ್ದರು. ನರಕ ಚತುರ್ದಶಿ ಮತ್ತು ಬಲಿಪಾಂಡ್ಯಮಿ ದಿನಗಳಂದು ಜನರು ಪಟಾಕಿ ಸಿಡಿಸಿ ಸಂಭ್ರಮ ಪಡುತ್ತಾರೆ. ಹೆಂಗಳೆಯರು ದೀಪ ಹಚ್ಚಿ ಸಡಗರ ಪಡುತ್ತಾರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬಂತೆ ದೀಪಗಳ ಹಬ್ಬ ದೀಪಾವಳಿ ಎಲ್ಲರ ಬಾಳಲ್ಲಿ ಬೆಳಕು ತರಲಿ, ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಿ ಸಂಭ್ರಮ ಮೂಡಿಸಲಿ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಪಟಾಕಿ ಸಿಡಿಸುವಾಗ ಬಹಳ ಎಚ್ಚರಿಕೆ ವಹಿಸುವುದು ಅಗತ್ಯ. ಮಕ್ಕಳ ಕೈಲಿ ಅಪಾಯಕಾರಿ ಪಟಾಕಿ ಹಚ್ಚಿದ್ದರೆ ಅವಘಡಕ್ಕೆ ತುತ್ತಾಗುವುದು ಗ್ಯಾರಂಟಿ. ಈ ಹಿಂದೆ ಎಷ್ಟೋ ಮಕ್ಕಳು ಅಪಾಯಕಾರಿ ಪಟಾಕಿ ಹಚ್ಚಿ ತಮ್ಮ ಅಮೂಲ್ಯ ಕಣ್ಣುಗಳನ್ನು ಕಳೆದುಕೊಂಡು ತಮ್ಮ ಬದುಕನ್ನು ಕತ್ತಲೆ ಮಾಡಿಕೊಂಡಿದ್ದಾರೆ. ಇದನ್ನು ಅರಿತು ಪಟಾಕಿ ಸಿಡಿಸುವಾಗ ಕೇರ್ಫುಲ್ ಆಗಿ ಇರಬೇಕು. ಹಣತೆ ಹಚ್ಚಿ ಮತಾಪು ಬೆಳಗಿ ಸಂಭ್ರಮ ಕೊಡಿ. ಅಪಾಯ ಮಾಡುವ ಪಟಾಕಿಗಳನ್ನು ಸುಟ್ಟು ಅವಘಡ ಮಾಡಿಕೊಳ್ಳಬೇಡಿ. ಈ ದೀಪಾವಳಿ ಹಬ್ಬ ಎಲ್ಲರ ಬದುಕಲ್ಲೂ ಬೆಳಕು ತರಲಿ ಎಂಬುದು ನಮ್ಮ ಆಶಯ. ತುಮಕೂರಿನ ಅಮಾನಿಕೆರೆ ರಸ್ತೆ ಅಗಲೀಕರಣಕ್ಕೆ ತೆಗೆದ ಗುಂಡಿಯಲ್ಲಿ ನೀರು ನಿಂತು ಗಬ್ಬುನಾತ ಬೀರುತ್ತಿದೆ. ಕಾಮಗಾರಿ ವಿಳಂಬಕ್ಕೆ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಅಮಾನಿಕೆರೆ ರಸ್ತೆ ಅಗಲೀಕರಣಕ್ಕೆ ರಸ್ತೆ ಪಕ್ಕದಲ್ಲಿ ಕಾಮಗಾರಿ ಆರಂಭಿಸಿ ಮಣ್ಣು ತೆಗೆಯಲಾಗಿದೆ. ಆದರೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇದರ ಪರಿಣಾಮ ರಸ್ತೆ ಪಕ್ಕದಲ್ಲಿ ತೆಗೆದಿರುವ ಗುಂಡಿಗಳು ಈಗ ಅನಾಹುತಕ್ಕೆ ಕಾರಣವಾಗುತ್ತಿವೆ. ರಸ್ತೆಯಲ್ಲಿ ವೇಗವಾಗಿ ಕಾರು, ಬಸ್, ಲಾರಿಗಳು ಸಂಚರಿಸುವುದರಿಂದ ಬೈಕ್ ಸವಾರರು ಗುಂಡಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಪಕ್ಕ ಅಗೆದಿರುವುದರಿಂದ ರಸ್ತೆ ಕಿರಿದಾಗಿ ವಾಹನ ಸವಾರರು ಭಯದಲ್ಲೇ ಓಡಾಡುವಂತಾಗಿದೆ. ಇನ್ನು ಈ ರಸ್ತೆಯಲ್ಲಿರುವ ಡಿಎಚ್ಒ ಆಫೀಸ್ ಎದುರು ಗುಂಡಿಯಲ್ಲಿ ನೀರು ನಿಂತು ಗಬ್ಬೆದ್ದು ನಾರುತ್ತಿವೆ. ನೀರಿನಲ್ಲಿ ಪಾಚಿ ಕಟ್ಟಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ. ಜನರ ಆರೋಗ್ಯ ಕಾಪಾಡಬೇಕಾದ ಡಿಎಚ್ಒ ಆಫೀಸ್ ಮುಂದೆಯೇ ಈ ರೀತಿ ನೀರು ನಿಂತು ಅಧ್ವಾನಕ್ಕೆ ಕಾರಣವಾಗಿರುವುದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ಬೇಸರ ತರಿಸಿದೆ. ರಸ್ತೆ ಅಗಲೀಕರಣ ಕಾಮಗಾರಿ ಕೈಗೊಂಡವರು ಶೀಘ್ರ ಕಾಮಗಾರಿ ಮುಗಿಸಬೇಕು. ವಿಳಂಬವಾದರೆ ಡಿಎಚ್ಒ ಆಫೀಸ್ ಮುಂಭಾಗ ನಿಂತಿರುವ ಕೊಳಚೆ ನೀರಿನಿಂದ ಹಲವು ರೋಗಗಳು ಹರಡುವ ಸಾಧ್ಯತೆ ಇದೆ ಎಂದು ವೈದ್ಯಾಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸಬೇಕು. ಶೀಘ್ರ ಕಾಮಗಾರಿ ಮುಗಿಸಿ ಜನರಿಗಾಗುತ್ತಿರುವ ತೊಂದರೆ ತಪ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳನ್ನು.